ಟೇಲ್ ಆಫ್ ಎ ರಿಯಲ್ ಮ್ಯಾನ್ ಈ ಸಿನಿಮಾದ ಕಥೆ ನನಗೆ ತುಂಬಾ ಇಷ್ಟ ಆಯಿತು ನಿನ್ ಗಂಡಸು ಇರಬೇಕು ಇರ್ಬೇಕು ಸಲ ಹುಡುಗಿ ಸೊ ಈ ಸಿನಿಮಾ ಯಾರ್ಯಾರಿಗೂ ನೋಡಿಲ್ಲ ದಯವಿಟ್ಟು ಈಗಲೇ ಒಂದ್ಸಲ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ಕೊ ಬನ್ನಿ ಯಾಕೆ ಅಂತ ಅಂದರೆ ಈ ಸಿನಿಮಾವನ್ನ ಯಾರು ನೋಡಬೇಕು ಅನ್ನೋದಕ್ಕಿಂತ ಹೆಚ್ಚು ಈ ಗಂಡಸರು ತುಂಬಾ ಜನಕ್ಕೆ ಒಂದು ಇರತ್ತೆ ಅಹಂ ನಾವು ಗಂಡಸರು ಎಲ್ಲರಿಗಿಂತ ಮೇಲು ಅಂತ ಸೊ ಈ ಸಿನಿಮಾ ಸ್ವಲ್ಪ ಕನೆಕ್ಟ್ ಆಗತ್ತೆ ಇನ್ನು ಕೆಲವರಿಗೆ ಕನೆಕ್ಟ್ ಆಗಂತ ಕನೆಕ್ಟ್ ಆಗಲ್ಲ ಅಂತ ಅಲ್ಲ ಕನೆಕ್ಟ್ ಆಗತ್ತೆ ಸೊ ತುಂಬಾ ಚೆನ್ನಾಗಿರೋ ಸಿನಿಮಾ ನೀವು ನೋಡಲೇಬೇಕು ಸಿನಿಮಾದ ರಿವ್ಯೂ ಕಡೆ ಬರೋದಾದ್ರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಫಿಷಿಯಲ್ ಪವನ್ ಕೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ಜನ ಡಾರ್ಲಿಂಗ್ ಕೃಷ್ಣ ಅವರಿಗೆ ಯಾವಾಗ ಬದಲಾವಣೆಯನ್ನು ಮಾಡ್ಕೊಂಡು ಅಂತ ಕೇಳ್ತಾ ಅವರು ಬದಲಾವಣೆಯನ್ನು ಮುಂದೆ ಹೋಗ್ತಾ ಇರಲಿಲ್ಲ ಆದರೆ ಈ ಸಿನಿಮಾದ ಮೂಲಕ ಅವರು ತುಂಬಾ ಬದಲಾವಣೆಯಾಗಿದ್ದಾರೆ ಹಾಗೆ ಬದಲಾವಣೆಯ ಸಿನಿಮಾವನ್ನು ಕೂಡ ತಂದಿದ್ದಾರೆ ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಲೇಬೇಕು ಆ್ಯಕ್ಚುಲಿ ಏನಂತ ಈ ಸಿನಿಮಾದ ಕತೆ ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ಆಫ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡಲೇಬೇಕು ನಮ್ಮ ನಾಗಭೂಷಣ್ ಅವರು ಏನು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಅಂತ ಅಂದರೆ ಸಂತು ಅನ್ನೋ ಒಂದು ಕ್ಯಾರೆಕ್ಟರ್ನೂ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆಯೇ ರಂಗಾಯಣ ರಘು ಅವರು ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಸೊ ಫ್ಯಾಮಿಲಿ ಹೇಗಿರುತ್ತೆ ಆ ಫ್ಯಾಮಿಲಿಯಲ್ಲಿನ ಕೆಲವೊಂದಿಷ್ಟು ಸಂಕಷ್ಟಗಳು ನಿಮ್ಗೆ ಗೊತ್ತಾಗತ್ತೆ ನಾಯಕನ ಕತೆ ಕಡೆ ಈ ಸಿನಿಮಾದಲ್ಲಿ ನಮ್ಮ ನಾಯಕನ ಹೆಸರು ಬಂದ್ಬಿಟ್ಟು ರಾಮ್ ಅಂದ್ಬಿಟ್ಟು ಸೊ ಅವರ ತಂದೆ ಒಂದು ಮಾತನ್ನು ಹೇಳಿರ್ತಾರೆ ನೀನು ಗಂಡಸು ನೀನು ಗಂಡಸು ನಿಂಗೆ ಒಂದು ಅಹಂ ಇರಬೇಕು ಹಾಗೆ ಹೀಗೆ ಅಂತ ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಹೀಗೆ ಬೆಳಿತಾ ಬೆಳೀತಾ ಕಾಲೇಜಿಗೆ ಬರ್ತಾರೆ ಅಲ್ಲೂ ಕೂಡ ಅವರ ಅಹಂ ಅಂತ ಇರತ್ತೆ ಯಾಕೆ ಅಂದ್ರೆ ನಾನು ಗಂಡಸು ಯಾವ ಹೆಣ್ಣಿಗೂ ಕೂಡ ನಾನು ತಲೆಗೆ ಬಾಗಬಾರ್ದು ಅಂತ ಅದೊಂದು ಅವರ ತಲೆಯಲ್ಲಿ ಇರುತ್ತೆ ಆ ಸಮಯದಲ್ಲಿ ನಮ್ಮ ನಾಯಕಿ ಬೃಂದ ಆಚಾರ್ಯ ಈ ಸಿನಿಮಾದಲ್ಲಿ ಶಿವಾನಿ ಅನ್ನೋ ಕ್ಯಾರೆಕ್ಟ್ರಲ್ಲಿ ಬರ್ತಾರೆ ಸೊ ಅವ್ರ ಪರಿಚಯ ಆದಮೇಲೆ ನಮ್ಮ ನಾಯಕನಿಗೆ ಅವ್ರ ಮೇಲೆ ಪ್ರೀತಿ ಆಗುತ್ತೆ ಸೊ ಪ್ರೀತಿ ಆದಮೇಲೆ ಹೀಗೆ ನಾನು ಗಂಡಸು ಅನ್ನೋ ಒಂದು ಅಹಂ ಅವರಿಗೆ ಇದ್ದೇ ಇರತ್ತೆ ನಾನು ಯಾವುದಕ್ಕೂ ಕೂಡ ತಲೆ ಬಾಗಬಾರ್ದು ಹಾಗೆ ಹೀಗೆ ಅಂತ ಅಹಂಕಾರದಿಂದ ಇರ್ತಾರೆ ಈ ಕಾರಣದಿಂದ ಅವರ ಪ್ರೀತಿ ಹಾಳಾಗತ್ತೆ ಸೊ ಇದರಲ್ಲಿ ನಾವು ಏನು ತಿಳ್ಕೊಬೇಕು ಅಂತ ಅಂದರೆ ಈ ಗಂಡಸನ್ನು ಅಹಂ ಎಲ್ಲಿ ತೋರಿಸ್ಬೇಕು ಎಷ್ಟಕ್ಕೆ ಇರಬೇಕು ಅಂದರೆ ಎಲ್ಲ ಸಮಯದಲ್ಲೂ ಅದು ವರ್ಕ್ ಆಗೋಲ್ಲ ಗಂಡಸು ಅಂತ ಅಂದರೆ ಮೇಲು ನಾನು ಏನೇ ಅಂದರೂ ಕೂಡ ಹ್ಞೂ ಅನ್ಬೇಕು ಈ ಥರಕ್ಕೆ ಇಲ್ಲೊಂದಿಷ್ಟು ಪ್ರಶ್ನೆಗೆ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಸಿನಿಮಾ ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆ ಬರೋದಾದರೆ ನಮ್ಮ ಮ್ಯೂಸಿಕಲ್ ಮ್ಯಾಜಿಕ್ ಮ್ಯೂಸಿಕರ್ ಅಂತ ಹೇಳ್ಬೋದು ಸೊ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಫೀಲ್ ಆಫ್ ಬೆಟರ್ ಫೀಲ್ ಕೊಡುತ್ತೆ ಸಾಂಗ್ಸ್ ನಿನಗೆ ಸೊ ತೋಗ್ಬಿಟ್ಟಿನಲ್ಲೇ ಶಿವಾನಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮ್ಯೂಸಿಕ್ ಬಂದಿದೆ ಇನ್ನು ಸಿನಿಮಾದಲ್ಲಿ ಫೈಟ್ಸ್ಗಳು ಸ್ವಲ್ಪ ಕಡಿಮೆನೇ ಫೈಟ್ ಇದೆಯಾ ಅಂತ ನೀವು ಕೇಳಿದರೆ ಫೈಟ್ ಇಲ್ಲ ಇಲ್ಲಿ ಫಿಲಮಲ್ಲಿ ಎಮೋಷನ್ಸ್ ಫ್ಯಾಮಿಲಿ ಬರುತ್ತೆ ಸೊ ಹಾಗೆಯೇ ನಿಮಗೆ ಅನ್ಕೋಣಾದಂತಹ ಎಂಟರ್ಟೈನ್ಮೆಂಟ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಸಿನಿಮಾ ನೀವು ನೋಡಲೇಬೇಕು ಇನ್ನು ಈ ಸಿನಿಮಾ ರಿವ್ಯೂದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಅಥವಾ ಏನಾದರೂ ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಮುಂದಿನ ವಿಡಿಯೋಗೆ ನೀವು ಕಾಯ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಇನ್ಮೇಲೆ ಥ್ಯಾಂಕ್ ಯು ನಿಮಗೆ ಹೆಚ್ಚು ವೀಡಿಯೋಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರೀತಿ ಬಡಿಯೋಕೆ ಹೆಚ್ಚು ಹೆಚ್ಚು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಓನ್ಲಿ ವಾಚ್